नमस्ते बच्चों कैसे हैं आप बहुत खुशी हुई है आप लोगों से मिलकर चलो बच्चों आज हम हिंदी वलरी सातवीं कक्षा के पाठशाला में मैं आप सब लोगों की स्वागत करती हूँ चलिए बच्चों आज हम इस कविता का प्रारंभ एक वीडियो क्लिपिंग देखेंगे बाद में हम आज कविता पाठ के और हम जाएंगे पुष्प की अभिलाषा चाह नहीं मैं सुरबाला की गहनों में गूथा जाऊं चाह नहीं प्रेमी माला में बिंद प्यारी को लल चाह नहीं सम्राटों की सौ पर हे हरी डाला जाऊं चाह नहीं देवों के शीश पर भाग भाग्य पर इठलाऊं मुझे तोड़ लेना है बनमाली उस पथ पर देना तुम फेंक मातृभूमि पर शीश चढ़ाने जिस पर जाए वीर अनेक मातृभूमि पर शीश चढ़ाने जिस पर जाए वीर अनेक हाँ कैसे लगा बच्चों कविता हाँ कौन सा कविता हमने अभी देखा था पुष्प की अभिलाषा मकड़े हो विना अभिलाषे हूँ अल्वा नोड़ी बण्ड बण्डदूल नोड़ी अल्वा ಪ್ರೀತಿಯಿಂದ ಬೇರೆಯೊಬ್ಬರ ಮುಡಿಯನ್ನು ಸೇರೋದಕ್ಕೆ ನನಗೆ ಇಷ್ಟ ಇಲ್ಲ ಹಾಗೆ ನಾವು ಹೇಳ್ತೀವಿ ಹೂವಿನ ಸಾರ್ಥಕತೆ ಯಾವುದರಲ್ಲಿದೆ ಹೂವಿನ ಸಾರ್ಥಕತೆ ದೇವರ ಪಾದದಲ್ಲಿ ಅಂತ ಹೇಳ್ತೀವಿ ಆದರೆ ಆ ಹೂ ಹೇಳ್ತಾ ಇದೆ ನನ್ನ ಜೀವನದ ಸಾರ್ಥಕತೆ ದೇವರ ಮುಡಿಯನ್ನು ಅಥವಾ ಪಾದವನ್ನು ಸೇರೋದ್ರಲ್ಲೂ ಸಮೇತ ಇಲ್ಲ ನನ್ನ ಇಚ್ಛೆ ಏನು ಅಂತಂದರೆ ಯಾವ ಪಥದಲ್ಲಿ ಸೈನಿಕರು ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸಲು ಹಾಕ್ತಾ ಇದ್ದಾರೋ ಆ ಪಥದಲ್ಲಿ ನನ್ನನ್ನು ಹಾಕ್ಬಿಡಿ ಅವರ ಪಾದ ನನ್ನ ಮೇಲೆ ಸೋಕಿದ್ರೆ ನನಗೆ ಮುಕ್ತಿ ದೊರೆಯುತ್ತೆ ಅನ್ನೋದು ಈ ಹೂವಿನ ಅಭಿಲಾಷೆ ಈ ಕವಿತೆಯನ್ನು ಬರೆದವ್ರು ಯಾರಂತ ಗೊತ್ತಾ ಮಕ್ಕಳೇ ಮಾಕನ್ಲಾ ಚತುರ್ವೇದಿಯವರು ಹೌದಾ ಹೂವಿನ ಅಭಿಲಾಷೆ ಎಷ್ಟು ಚೆನ್ನಾಗಿತ್ತು ಅಲ್ವಾ ಮಕ್ಕಳ ಹಾಗಿದ್ರೆ ಈಗ ಒಂದು ಗತಿವಿಧಿ ಮೂಲಕ ನಾವು ಈ ಕವಿತೆಯನ್ನು ಶುರು ಮಾಡೋಣ ಬಚ್ಚು ಲೋಗೋನೆ ಪುಷ್ಪಕಿ ಅಭಿಲಾಷ ದೇಕಿ अभी बताइए मुझे आप बड़े होकर क्या बनना चाहते हैं क्या बनना चाहते हैं सोचो क्या कहा आपने हाँ ठीक कहा डॉक्टर हाँ हाँ देखिए डॉक्टर आपने क्या कहा इंजीनियर हाँ ये देखिए इंजीनियर है हमारे सर विश्वेश्वरैया जी आप समाज सेवक बनना चाहते हैं चलो बच्चों हाँ समाज सेवा के लिए प्रसिद्ध है हमारी शिवकुमारा स्वामी जी और क्या बनना चाहते हैं बहुत बहुत बढ़िया बच्चों अच्छा विचार आ, ये है हमारे कर्नल खरीया जी हाँ अध्यापक बनना चाहते हैं आप और विज्ञानी भी अच्छा ये आ गए हमारे कलाम साहब और आप क्या बनना चाहते हैं बच्चों किसान हाँ जय जवान जय किसान हाँ हाँ कितना अच्छा विचार है आप लोगों का मकड़े नहीं दूं आस अलम आस इच्छे ಕೆಲವೊಬ್ರು ಹೇಳಿದ್ರಿ ನಾನು ಡಾಕ್ಟರ್ ಆಗಬೇಕು ಅಂತಂದ್ರಿ ಕೆಲವೊಬ್ರು ಹೇಳಿದ್ರಿ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಕೆಲವೊಬ್ರು ಸಮಾಜ ಸೇವೆಯನ್ನು ಮಾಡಬೇಕು ಅಂತಂದ್ರೆ ಇನ್ನೂ ಕೆಲವೊಬ್ರು ಏನು ಹೇಳಿದ್ರಿ ಸೈನಿಕರಾಗಿ ದೇಶ ಸೇವೆಗೆ ಹೋಗ್ತೀನಿ ಅಂತಂದ್ರಿ ಇನ್ನೂ ಕೆಲವೊಬ್ರು ಹೇಳಿದ್ರಿ ನಾನು ಅಧ್ಯಾಪಕನಾಗಬೇಕು ವಿಜ್ಞಾನಿ ಆಗಬೇಕು ಅಂತ ಹೇಳಿದ್ರಿ ಹಾಗೆ ಇನ್ನೂ ಕೆಲವೊಬ್ರು ಹೇಳಿದ್ರೆ ನಾನು ಎಲ್ಲರಿಗೂ ಅನ್ನ ನೀಡುವಂಥ ರೈತ ಅನ್ನದಾತನಾಗ್ತೀನಿ ಅಂತ ಹೇಳಿದ್ರು ಬಹಳ ಸಂತೋಷದ ವಿಚಾರ ಮಕ್ಕಳೇ ನಿಮ್ಮ ನಿಮ್ಮ ಇಚ್ಛೆಗೆ ಸಂಬಂಧಪಟ್ಟಂತಹ ಆಯ್ಕೆಗಳನ್ನ ಮಾಡಿಕೊಂಡು ಉನ್ನತ ಸ್ಥಾನವನ್ನು ಪಡ್ಕೊಳ್ತೀರಾ ಕವಿಗಳ ಇಚ್ಛೆ ಏನಂತ ನೋಡೋಣ ಮಕ್ಕಳೇ ಹಾಂ ಅಚ್ಚೊ ಆಜ ಮೇರಿ ಅಭಿಲಾಷ ನಾಮಕ್ ಕವಿತಾ ಕೆ ಬಾರೇಮೇ ಜಾನಕಾರಿ ಕರೆಂಗೆ ಅವ್ರು ಇಸ್ಕೆ ಕವಿ ಹೇ ದ್ವಾರಿಕಾ ಪ್ರಸಾದ್ ಮಾಹೇಶ್ವರಿಜಿ ಮಕ್ಕಳೇ ಕವಿತೆಯನ್ನು ತಿಳ್ಕೊಳೋಕ್ಕೂ ಮುಂಚೆ ನಾವು ಕವಿಗಳ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದೇವೆ ಕವಿಗಳ ಹೆಸರು ಏನು ಮಕ್ಕಳೇ ಹಾಂ ನೀವು ಸರಿ ಹೇಳಿದ್ರಿ ದ್ವಾರಿಕಾ ಪ್ರಸಾದ್ ಮಾಹೇಶ್ವರಿ ಅವರು ಮಕ್ಕಳೇ ನಿಮಗೆಲ್ಲರ ಹತ್ರನೂ ಪುಸ್ತಕ ಇದೆ ಅಲ್ವಾ ಏಳನೇ ತರಗತಿಯ ಪುಸ್ತಕ ಇದೆ ಪುಟದ ಸಂಖ್ಯೆ ಐವತ್ತೇಳಿದೆ ಮಕ್ಕಳೇ ಈ ಪುಟವನ್ನು ತೆಗೀರಿ ಪುಟ ಸಂಖ್ಯೆ ಐವತ್ತೇಳನ್ನು ತೆಗೀರಿ ಹಾಗೂ ಈ ಪದ್ಯವನ್ನು ನೋಡ್ಕೊಳ್ಳಿ ನೀವು ಮೊದಲು ಕವಿ ಪರಿಚಯವನ್ನು ನೋಡ್ತಾ ಇದ್ದೀವಿ ಅವರ ಜನ್ಮ ಜನ್ಮ ಕಹಾ ವಾತ ಬಚು ದೇಕಿಂಗ್ಯಬ್ ಉನ್ನಿಸ್ಸೋ ಸೋಲ ಮೆ ಗ್ರಾಮ್ ಆಗ್ರಾ ಜಿಲ್ಲಾ ಉತ್ತರ ಪ್ರದೇಶ ರಾಜ್ಯ ಮೇವತ ಮಕ್ಕಳೇ ಅವರ ಜನನ ಉತ್ತರ ಪ್ರದೇಶ ರಾಜ್ಯದ ಆಗ್ರಾ ಜಿಲ್ಲೆಯ ರೋಹತ ಎಂಬ ಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಇವರು ಜನಿಸ್ತಾರೆ ಮಕ್ಕಳು ಇವರ ಪ್ರಮುಖ ರಚನೆಗಳು ಯಾವ್ದಾವುದು ಅಂತ ನೋಡೋಣ ಹಾಂ ಇವರ ಕವಿತಾ ಸಂಗ್ರಹ ಇವರು ಕವಿತೆ ನಾಟಕ ಎಲ್ಲವನ್ನು ಬರೆದಿದ್ದಾರೆ ಮಕ್ಕಳಿಗೆ ಇವರ ಕವಿತಾ ಸಂಗ್ರಹ ಯಾವುದು ಅಂದರೆ ಫೂಲ್ ಅವ್ರ ಶೂಲ್ इवर खंड कव्य रच्चार खंड कव्य हूँ क्रौंचव सत्य के जीत इनके बाल कव्य कृतिया है वीर तुम बड़े चलो हम सब सुमन एक उपवन के सोने की कुल्हड़ी खातो और गाओ सूरज सौ दमकु में बाल गीतायन ಅಂದ್ರೆ ಮಕ್ಕಳೇ ನಾವು ಇಲ್ಲಿ ನೋಡಿದ್ವಿ ಇವರು ಕವಿತೆಯನ್ನು ಬರೆದಿದ್ದಾರೆ ಖಂಡಕಾವ್ಯವನ್ನು ಬರೆದಿದ್ದಾರೆ ಹಾಗೂ ಬಾಲ ಕಾವ್ಯ ಕೃತಿಗಳನ್ನ ಬರೆದಿದ್ದಾರೆ ಅದರ ಹೆಸರುಗಳನ್ನ ನಾವು ಇಲ್ಲಿ ನೋಡಿದ್ವಿ ಹಾಗಿದ್ರೆ ಇವ್ರಿಗೆ ಯಾವ್ಯಾವ ಪುರಸ್ಕಾರ ಸಿಕ್ಕಿದೆ ಅಂತ ನೋಡೋಣ ಮಕ್ಕಳೇ ಹಾ ಹೀ ಉತ್ತರ ಪ್ರದೇಶ ಹಿಂದಿ ಸಂಸ್ಥಾನ್ ದ್ವಾರ ಬಾಲ ಸಾಹಿತ್ಯ ಪುರಸ್ಕಾರ ಕೌನ್ಸಪ್ ಪುರಸ್ಕಾರ ಬಚ್ಚು ಬಾಲ ಸಾಹಿತ್ಯ ಪುರಸ್ಕಾರ ಅವ್ರ ಉತ್ತರ ಪ್ರದೇಶ್ ಸರ್ಕಾರ ದ್ವಾರ ಸರಸ್ವತಿ ಸಾಧನ ಸಮ್ಮಾನ್ ಪುರಸ್ಕಾರ ಭೀ ಮಿಲ್ಲ ಹೇ ಮಕ್ಳೇ ಇವ್ರಿಗೆ ಎರಡು ಪುರಸ್ಕಾರಗಳು ದೊರೆತಿದ್ದವು ಚಲೋ ಬಚೋ ಅಬಂ ಕವಿತಾ ಕ ಆಶೆ ದೇಕೆಂಗೆ ತೋ ಇಸ್ ಕವಿತಾ ಕ ಆಶೆ ಕ್ಯಾ ಹೇ ಮಕ್ಕಳೇ ಕವಿಗಳು ಪದ್ಯವನ್ನು ಬರೆದಿದ್ದಾರಲ್ಲ ಪದ್ಯ ಪರ್ಯ ಹಿಂದೆ ಉದ್ದೇಶ ಏನಿದೆ ಮಕ್ಕಳೆ ಹಾ ಅವರ ಉದ್ದೇಶ ಏನಪ್ಪಾ ಅಂತಂದರೆ ಇಸ್ ಕವಿತಾ ಮೇ ಸೇವಾ ತ್ಯಾಗ ಸಹನಶೀಲತಾ ದೃಢತಾ ಆದಿ ಜೀವನ ಮೌಲ್ಯಕ್ಕೂ ಅಪನಾನಿಕ ಸಂದೇಶ ಮಕ್ಕಳೇ ಈ ಕವಿತೆಯ ಮೂಲಕ ಕವಿಗಳು ನಮ್ಗೆ ಏನನ್ನು ಹೇಳ್ತಾ ಇದ್ದಾರೆ ಸೇವೆ ಮಾಡಬೇಕು ತ್ಯಾಗ ಮಾಡಬೇಕು ಸಹನಶೀಲರಾಗಿರಬೇಕು ದೃಢತೆಯನ್ನು ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಈ ಎಲ್ಲ ಜೀವನ ಮೌಲ್ಯಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಒಳ್ಳೆಯವರಾಗೋಕ್ಕೆ ಸಾಧ್ಯ ಅನ್ನೋದನ್ನ ಕವಿಗಳು ಹೇಳ್ತಾ ಇದ್ದಾರೆ ಅಚ್ಚ ಬಚ್ಚೋ अब हमने कविता का आशय देखा है ना अच्छा चलो इस कविता को हम वीडियो क्लिप के द्वारा सुनेंगे ಅಚ್ಚುಬಚ್ಚು ಕೇಸೆಲ್ಗ ಬಹುತ್ ಅಚ್ಛನಾ ಅಚ್ಚ ಮಕ್ಳ್ಯಾ ನೀವು ಈಗಷ್ಟೇ ಈ ಕವಿತೆಯನ್ನ ಕೇಳಿಸ್ಕೊಂಡ್ರಿ ಅಲ್ವಾ ತುಂಬ ಚೆನ್ನಾಗಿತ್ತು ಅಲ್ವಾ ಹಾಗಿದ್ರೆ ಈ ಕವಿತೆಯನ್ನು ನಾವು ಇನ್ನೊಂದ್ಸಲಿ ನಾನು ನೀವೆಲ್ಲ ಸೇರಿ ಒಟ್ಟಿಗೆ ಹಾಡ್ರೋಣವಾ ಸೂರಜ್ ಸಾಂದೂಮೆ ಜಲಮಲ್ ಜಲಮಲ್ ಉಜ್ವಲ್ तारों सा में मेरी अभिलाषा है मेरी अभिलाषा है मेरी अभिलाषा है मेरी अभिलाषा है, है। फूलों सा महकू में विहगों सा चहकू में गुंजित करवन उपवन कोयल में मेरी अभिलाषा है मेरी अभिलाषा है मेरी अभिलाषा है मेरी अभिलाषा है, है। नभ से निर्मलतालु शशि शशी तल्लतालू ಧರತಿ ಸೇ ಸಹಿಷ್ಣುತಾ ಪರ್ವತ ಸೇ ದೃಢ ಮೇರಿ ಅಭಿಲಾಷ ಮೇರಿ ಅಭಿಲಾಷ ಮೇರಿ ಅಭಿಲಾಷ ಮೇರಿ ಅಭಿಲಾಷ ಮಕ್ಳೆ ನೀವೆಲ್ಲರೂ ತುಂಬ ಸುಂದರವಾಗಿ ಸುಮಧುರವಾಗಿ ಹಾಡನ್ನು ಹಾಡಿದ್ರಿ ಎಲ್ರಿಗೂ ಧನ್ಯವಾದಗಳು ಹಾಗಿದ್ರೆ ಪದ್ಯದಲ್ಲಿ ಅನೇಕ ಹೊಸ ಶಬ್ದಗಳು ಬಂದಿದೆ ಅಲ್ಲ ಮಕ್ಕಳೇ ಅದರ ಅರ್ಥವನ್ನು ತಿಳ್ಕೊಳ್ಳೋಣ ನಾವು ಚಲೋ ಬಚ್ಚೋ ನ ಅರ್ಥೋ ಬಚ್ಚೋ ಪಲ ಶಬ್ದ ಕ್ಯಾಹೆ ಅಭಿಲಾಷ ಕವಿತಾ ಶೀರ್ಷಕಿ ಹೀನ ಮೇರಿ ಅಭಿಲಾಷ ಅಭಿಲಾಷಕ ಅರ್ಥ ಕ್ಯಾಹೆ ಬಚ್ಚು ಇಚ್ಛಾ ಇಚ್ಛೆ ಇಚ್ಛೆ ಅಂತ ಹೇಳ್ತೀವಿ ಮಕ್ಕಳೇ ಕನ್ನಡದಲ್ಲಿ ಹಿಂದಿಯಲ್ಲಿ ಇಚ್ಛಾ ಅಂತ ಕರಿತೇವೆ ಹಾಗಿದ್ರೆ ಎರಡನೇ ಪದ ಯಾವುದು ಮಕ್ಳೆ चंदा चंदा का मतलब क्या है बच्चों चंद्रमा चंद्रमा का मतलब क्या है चंद्रा चंदा चंद्रमा चंद्रा हाँ चमकना चमकना का अर्थ क्या है बच्चों प्रकाशित होना प्रकाशिसो कन्नड़दल में हेड़ती हूँ मक्कले प्रकाशिसो जलमल जलमल का अर्थ क्या है बच्चों चमक तमक हड़युदो हड़युदो प्रकाशिसुदो उज्जवल उज्जवल का अर्थ क्या है बच्चों प्रकाशमान बहुत बढ़िया बच्चों दमकना दमकने का अर्थ क्या है बच्चों चमकना मीन गोदो दमकना चमकना मीन गोदो महकने का अर्थ क्या है बच्चों हाँ, हाँ, हाँ आपने ठीक कहा खुशबूदार होना सुगंधित हुआ विहग विहग का अर्थ क्या है बच्चों पक्षी अखी चहक कलर पक्षिया कलर वा अंत कन्डदली नब नब का अर्थ क्या है बच्चों आकाश आगसा दृढ़ मजबूत दृढ़ कुहकना कुहकना का अर्थ क्या है बच्चों पक्षी का बोलना पक्षी बातों कविता का बावर्त को देखेंगे बच्चों देखिए सूरज सा दमकू में चंदा सा चमकू में क्या है बच्चों कवि क्या कहते हैं सूरज सा धमको में देखे वहाँ पे सूरज दमक रहा है ना सुबह हम किसे देखते हैं सूरज को और शाम को किसे देखते हैं चंदा को और रात में तारों को हम क्या देख रहे हैं तारों हाँ जलमल जलमल उज्जवल तारों से धमको में मेरी अभिलाषा क्वेश्चन आ गएड़ता है इधर एक कविगुड़ो सूर्य नंते प्रकाशित सुबह को नानो चं ರಾತ್ರಿಯ ಅಂಗಳದಲ್ಲಿ ಕತ್ತಲೆ ಆವರಿಸಿರ್ತಲ್ಲ ಆಗ ಚಂದ್ರನ ಶೀತಲತೆ ಚಂದ್ರನ ಬೆಳಕು ನಮ್ಗೆ ಏನು ಮಾಡುತ್ತೆ ಬೆಳಕನ್ನು ಕೊಡುತ್ತೆ ಅಲ್ವಾ ಹಾಗೆ ನಕ್ಷತ್ರಗಳು ನಕ್ಷತ್ರಗಳ ಥರ ನಾನು ಮಿನಿಗಕ್ಕೆ ಇಷ್ಟಪಡ್ತೇನೆ ಜಲ್ಮಲ ಜಲ್ಮಲ ಉಜ್ವಲ್ ನಕ್ಷತ್ರಗಳು ಮಿಂಚುತ್ತಾ ಇರುತ್ತಲ್ಲ ಮಿನಕ್ತಾ ಇರುತ್ತೆ ನೋಡಿದ್ದೀರ ಮಕ್ಕಳೇ ಮಿನುಗೋದು ಅಂತ ನಾವು ಹೇಳ್ತೀವಲ್ಲ ನಕ್ಷತ್ರ ಎಷ್ಟು ತುಂಬ ಚೆನ್ನಾಗಿ ಕಾಣುತ್ತಲ್ಲ ರಾತ್ರಿಯ ಆಗಸದಲ್ಲಿ ಆಕಾಶದಲ್ಲಿ ಹಾ ತಾರೋಸೆ ಚಮಕೂಮೆ मेरी अभिलाषा है ये तो नन इच्छा नन्हा कविगण कहता इदारा सूरज चांद और तारों के जैसे कर्तव्य निष्ठा अरे कर्तव्य परायण रहो सूर्य चंद्र नक्षत्रोद्दीन सेवा भावना ना अलवार्स कोल्बे को। तो इस कविता में कवि द्वारिका प्रसाद माहेश्वरी जी ने अपने मन की इच्छा इस तरह प्रकट की है वे सूरज चांद और तारों के जैसे ಚಮಕ್ನ ಚಹತೆ ಸೂರ್ಯ ಚಂದ್ರ ನಕ್ಷತ್ರ ಥರ ಮಿನುಗಬೇಕು ಪ್ರಕಾಶಿಸಬೇಕು ನಾನು ನಿಸ್ವಾರ್ಥ ಭಾವದಿಂದ ಕೆಲಸವನ್ನು ಮಾಡಬೇಕು ಸರ್ವೇ ಜನ ಬವಂತು ಅಂತ ಹೇಳ್ತೇವೆ ಅಲ್ಲ ಮಕ್ಕಳ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಭಾವನೆಯಿಂದ ನಾನು ಸೇವೆಯನ್ನು ಮಾಡಬೇಕು ಸಮಾಜದಲ್ಲಿ ಸೇವೆಯನ್ನು ಮಾಡಬೇಕು ಅನ್ನೋದನ್ನ ಕವಿಗಳ ಇಚ್ಛೆಯನ್ನು ಪ್ರಕಟ ಮಾಡ್ತಾ ಇದ್ದಾರೆ ಫೂಲೋಂಸ ಮೆಹಕೂಮೆ ವಿಹಗೋಂಸ ಚಹಕೂಮೆ ಗುಂಜಿತು ಕರುವನು ಉಪ್ಪುವನ್ ಕೋಯಲ್ಸ ಕುಹುಕುಮೆ ಮೇರಿ ಅಭಿಲಾಷಾ ಹೇ ಎಷ್ಟು ಚೆನ್ನಾಗಿದೆ ಅಲ್ಲ ಮಕ್ಕಳೇ ಫೂಲೋಸ ಮೆಹಕೂಮೆ ನೋಡಿ ನನ್ನ ಮುಂದೆ ಒಂದು ಗುಲಾಬಿ ಹೂ ಇದೆ ಗುಲಾಬಿ ಹೂವಲ್ಲಿ ತನ್ನದೇ ಆದಂತಹ ಒಂದು ಸುಗಂಧ ಇದೆ ಹಾ ಫೂಲೋಸೆ ಮೆಹಕೂಮೆ ಹೂವು ತನ್ನ ಸುಗಂಧವನ್ನು ತನ್ನಲ್ಲೇ ಬಚ್ಚಿಟ್ಕೊಳತ್ತಾ ಇಲ್ಲ ಅದೇನು ಮಾಡುತ್ತೆ ಎಲ್ರಿಗೂ ಪಸರಿಸುತ್ತಲ್ಲ ಹಾಗೆ ಫೂಲೋಸ ಮೆಹಕೂಮೆ ಹಾಂ ವಿಹಗೋನ್ಸ ಚಹಕೂಮೆ ವಿಹಕ್ಕ ಮತ್ಬಚ್ಚು ಪಕ್ಷಿ ಪಕ್ಷಿಗಳ ರೀತಿ ನಾನು ಏನ್ ಮಾಡ್ಬೇಕು ತನ್ನ ಇಂಪಾದ ಕಲರವ ನಾದದಿಂದ ಪ್ರಪಂಚಕ್ಕೆ ಸಂತೋಷವನ್ನ ನೀಡಬೇಕು ಗುಂಜಿತ ಕರುವನು ಉಪವನ್ ಕೊಯಲ್ಸ ಕುಹುಕುಮೆ ವನ ಉಪವನ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಕ್ಕಳೇ ವನ ಉಪವನ ಎಲ್ಲಾನು ನಾವು ನೋಡ್ತಾ ಇದೀವಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಲ್ಲೆಲ್ಲ ನಾವು ಪಕ್ಷಿಯ ಕಲರವನ ಕೇಳ್ತೀವಲ್ಲ ಬೆಳಗ್ಗೆ ಹಾಗೂ ಸಂಜೆ ಹೊತ್ತು ಕುಹು ಕುಹೂ ಕುಹೂ ಹ್ಮ್ ಕೊಗಿಲಿ ಅಷ್ಟು ಇಂಪಾಗಿ ಅಲ್ವಾ ಮಕ್ಕಳೇ ಹಾ ಹಾಗೆ ನಮ್ಮ ಜೀವನದಲ್ಲಿ ಏನು ಮಾಡಬೇಕು ನಾವು ಹೂವಿನ ತರ ತಮ್ಮ ಸುಗಂಧವನ್ನ ನಾವು ಎಲ್ಲರಲ್ಲೂ ಪಸರಿಸ್ಬೇಕು ಹಾಗೂ ಪಕ್ಷಿಗಳ ತರ ನಮ್ಮ ಕಲರವನಾದದಿಂದ ಕಲರವನಾದ ಅಂತಂದ್ರೆ ಒಳ್ಳೆಯ ಮಾತುಗಳಿಂದ ಎಲ್ಲರಿಗೂ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಬೇಕು ಹಾಗೆಯೇ ಹಾ ಕೋಗಿಲೆ ಇಂಪಾದ ಧ್ವನಿಯಂತೆ ನಮ್ಮ ಮಾಧುರ್ಯಪೂರ್ಣ ಸ್ವಭಾವದಿಂದ ಮಾತಿನಿಂದ ಜನರ ಮನಸ್ಸಿನಲ್ಲಿ ನಾವೇನು ಮಾಡಬೇಕು ಒಂದು ತಣ್ಣನೆಯ ಭಾವ ಸುಮಧುರ ಭಾವವನ್ನು ಮೂಡಿಸ್ಬೇಕು ನಾವು ನಿಸ್ವಾರ್ಥರಾಗಿ ಜೀವನವನ್ನ ಮಾಡಬೇಕು ಅಂತ ಕವಿಗಳು ನಮಗೆ ಹೇಳ್ತಾ ಇದ್ದಾರೆ ಕವಿ ಫುಲೋಂಕೆ ಜೈಸೆ ಮೆಹಕನ ಪಕ್ಷಿಯೋಂಕೆ ಜೈಸೆ ಚಹಕನ ಅವ್ರ ಕೋಯಲ್ ಜೈಸೆ ಕ್ಯಾಕನ ಚಹತೆ ಕುಹಕನ ಚಹತೆ नब से निर्मलता लो नकाश से निर्मलता लेना चाहते हैं और नब और शशि से शीतलता लेना चाहते हैं यहाँ पे दिख रहा है ना शशि अंदरे चंद्र धरती से सहिष्णुता धरती भूमि धरती से सहिष्णुते पहाड़ पर्वत से दृढ़ता लो क्या विचार है बहुत बढ़िया है ना बच्चों चना खेलता है दरे। ಆಕಾಶದಿಂದ ನಿರ್ಮಲತೆ ನಾವು ಮಕ್ಕಳಿಗೆ ಹೇಳ್ತೀವಿ ಮುಗ್ಧ ಮನಸ್ಸು ಮಕ್ಕಳಿಗೆ ಭೇದ ಭಾವ ಏನೂ ಗೊತ್ತಿಲ್ಲ ಅಲ್ವಾ ಎಲ್ಲರೂ ಒಂದೇ ಥರ ನೋಡುತ್ತೆ ಹಾಗೆ ನಿರ್ಮಲ ಭಾವವನ್ನು ನಮ್ಮಲ್ಲಿ ಒಂದುಗೂಡಿಸ್ಕೊಳ್ಬೇಕು ಎಲ್ಲಿಂದ ನಾವು ನಿರ್ಮಲತೆಯನ್ನು ತಗೊಳ್ಬೇಕು ಆಕಾಶದಿಂದ ಹಾಗೆ ಶಶಿ ಚಂದ್ರನಿಂದ ಶೀತಲ ಸ್ವಭಾವವನ್ನು ನಾವು ಅಳವಡಿಸ್ಕೊಳ್ಬೇಕು ಏನೇ ಆದರೂ ಕಷ್ಟ ಬಂದರೂ ನಾವೇನು ಮಾಡಬೇಕು ಭೂಮಿ ತಾಯಿ ನಮ್ಮನ್ನೆಲ್ಲ ಇದ್ದಾರಲ್ಲ ನಾವು ಎಷ್ಟು ಜನ ಇದ್ದೀವಿ ಎಷ್ಟು ಫ್ಯಾಕ್ಟ್ರಿಗಳು ಎಲ್ಲನೂ ಇದೆ ಪ್ರಾಣಿ ಪಕ್ಷಿಗಳು ಅನೇಕ ಜೀವ ಜಂತುಗಳೆಲ್ಲ ಇದೆ ಸಮುದ್ರ ನದಿ ಎಲ್ಲನೂ ಇದ್ರೂ ಸಮೇತ ಭೂಮಿ ತಾಯಿ ನಮ್ಮನೆಲ್ರೂ ಏನು ಮಾಡ್ತಾರೆ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾಳಲ್ಲ ಹಾಂ ಆ ಭೂಮಿ ಥರ ಧರ್ತಿ ಥರ ಧರ್ತಿ ಅಂತಂದರೆ ಭೂಮಿ ಭೂಮಿಯ ಥರ ಸಹಿಷ್ಣುತೆ ಸಹಿಷ್ಣುತೆಗೆ ಇನ್ನೊಂದು ಉದಾಹರಣೆ ಯಾರು ಮಕ್ಳ ನಮ್ಮ ತಾಯಿ ನಾವೇನೇ ಮಾಡಿದ್ರು ನಮ್ಮ ತಾಯಿ ಏನು ಮಾಡ್ತಾರೆ ನಮ್ಮನ್ನು ಕ್ಷಮಿಸಿಬಿಡ್ತಾರಲ್ವ ಪರ್ವತ ದೃಢತಾನು ಪರ್ವತಗಳು ಬೆಟ್ಟ ಗುಡ್ಡಗಳು ನಾವು ನೋಡ್ತೀವಲ್ಲ ಪರ್ವತಮಾಲೆಗಳು ಬಿಸಿಲು ಗಾಳಿ ಮಳೆ ನೀರು ಏನೇ ಬಂದರೂ ಏನು ಮಾಡುತ್ತೆ ದೃಢವಾಗಿ ನಿಂತ್ಕೊಳ್ತಾ ಇದ್ದಾವೆ ಮಕ್ಕಳೇ ಹಾಗೆ ನಮ್ಮ ಜೀವನದಲ್ಲಿ ದೃಢವಾದ ಸಂಕಲ್ಪವನ್ನು ಇರಬೇಕು ಈ ದೃಢವಾದ ಸಂಕಲ್ಪ ಅಥವಾ ದೃಢತೆಗೆ ಇನ್ನೊಂದು ಉದಾಹರಣೆ ನಿಮ್ಮ ಮುಂದೆ ಇದೆ ಯಾರು ಹೇಳಿ ಮಕ್ಕಳೇ ನಿಮ್ಮ ತಂದೆ ನಿಮ್ಮ ತಂದೆಯವರ ದೃಢ ಸಂಕಲ್ಪ ಅಲ್ವಾ ಉದಾಹರಣೆಗೆ ನಿಮ್ಮ ತಂದೆಯವರು ಅಲ್ವಾ ಸಹಿಷ್ಣುತೆಗೆ ತಾಯಿ ದೃಢತೆಗೆ ನಿಮ್ಮ ತಂದೆ ಅಲ್ವಾ ಮಕ್ಕಳೇ ನಿಮ್ಮ ಮುಂದೆ ಇರುವಂತಹ ಜೀವಂತ ಅವರು ಕವಿಗಳು ಹೇಳ್ತಾ ಇದ್ದಾರೆ ಆಕಾಶದಿಂದ ನಿರ್ಮಲತೆ ಚಂದ್ರನಿಂದ ಶೀತಲತೆ ಹಾಗೂ ಭೂಮಿಯಿಂದ ಸಹಿಷ್ಣುತೆ ಹಾಗೆ ಪರ್ವತದಿಂದ ದೃಢತೆಯನ್ನು ನಾವು ತಗೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಕವಿ ಆಕಾಶ ಸೆ ನಿರ್ಮಲತಾ ಶಶೀಕೆ ಸಮಾನ ಶೀತಲ್ ಅವ್ರ ಪೃಥ್ವಿಗೆ ಸಮಾನ ಸಹಶೀಲ್ ಅವ್ರ ಪರ್ವತಕ್ಕೆ ಸಮಾನ ದೃಢ ದೃಢಬನನ ಚಾಹತೆ ಹೇ ಪ್ರಕೃತಿ ನಮಗೆ ಗುರು ಪ್ರಕೃತಿಯ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಗಿಡ ಮರಗಳಿಂದ ಕಲಿಯೋದು ಬಹಳ ಇದೆ ಮಕ್ಕಳು ಅಪ್ತಕ್ ಕವಿ ಕಿ ಇಚ್ಛಾ ಯಾ ಅಭಿಲಾಷ ದೇಕಿ ಹೇ ಕೇಸೆ ಲಗ ಬಚ್ಚು ಕವಿ ಕಿ ಅಭಿಲಾಷ ಪಸಂದಾಯಣ ಮಕ್ಕಳೇ ಈವರೆಗೂ ನಾವು ಕವಿಗಳ ಇಚ್ಛೆ ಅಭಿಲಾಷೆಯನ್ನು ನೋಡಿದ್ದೀವಿ ಮಕ್ಕಳೇ ಹೇಗನ್ನಿಸ್ತು ನಿಮಗೆ ಕವಿಗಳ ಆಸೆ ಬಹಳ ಚೆನ್ನಾಗಿತ್ತು ಅಲ್ವಾ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಕವಿಗಳಂತೆ ಅನೇಕ ಅಭಿಲಾಷೆಯನ್ನು ಇಟ್ಕೊಂಡಿದ್ದೀರಾ ಆ ಅಭಿಲಾಷೆಗಳೆಲ್ಲ ಸಂಪೂರ್ಣವಾಗಲಿ ಅಂತ ನಾನು ಆರೈಸ್ತೇನೆ ಹಾಗಿದ್ರೆ ಇವಾಗ ಅಭ್ಯಾಸದ ಕಡೆಗೆ ಬರೋಣವಾ ಮಕ್ಕಳೇ ಕವಿ ತಾರು ಕಿಸ್ಮಾನ್ ಖ್ಯಾ ಕರ್ನ ಚಹತೆ ಕವಿ ಕೇಸೆ ಚಹಕನ ಚಹತೆ कभी शशि से क्या लेना चाहते हैं कभी पर्वत से क्या लेना चाहते हैं कभी तारों के समान क्या करना चाहते हैं? बताइए मुझे अपनी टीक बच्चों। हाँ, हाँ कभी तारों के समान चमकना चाहते हैं। कभी कैसे चहकना चाहते हैं? हाँ, कभी विहगों की तरह चहकना चाहते कभी शशि से ಕ್ಯಾ ಲೇನಾ ಚಹತೆ ಕವಿ ಶಶಿ ಸೆ ಶೀತಲತಾ ಲೇನಾ ಹಾಗಿದ್ರೆ ಪರ್ವತದಿಂದ ಏನಂತ ತಗೊಳ್ಳೋಣ ಅಂತ ಹೇಳ್ತಾ ಇದಾರೆ ಕವಿ ಟೀಕ ಕವಿ ಪರ್ವತಸೆ ದೃಢತಾ ಲೇನಾ ಚಹತೆ ಮಕ್ಳೆ ಇಲ್ಲಿ ಪ್ರಶ್ನೆಗಳಿದೆ ಅದಕ್ಕೆ ನಾಲ್ಕು ಉತ್ತರಗಳಿದೆ ಅದರಲ್ಲಿ ಸರಿಯಾದ ಉತ್ತರವನ್ನು ನೀವೇನ್ ಮಾಡಬೇಕು ಆರಿಸಿ ಅ ಬಿಟ್ಟ ಸ್ಥಳವನ್ನ ಬರ್ತಿ ಮಾಡಬೇಕು ಮಾಡ್ರೋಣ್ವಾ ಮಕ್ಳೆ प्रश्न ಪ್ರಶ್ನೆದೇ ಕವಿ ದ್ವಾರಿಕಾ ಪ್ರಸಾದ್ ಮಾಹೇಶ್ವರಿ ಸೂರಜಸ डैश चाहते हैं सोचिए चार विकल्प है दमकना हंसना दौड़ना भागना हाँ आपने ठीक कहा दमकना सुबाश बचवो अगला प्रश्न है कभी कोयल सा डैश चाहते हैं गाना बोलना कुहकना उड़ना

ಎಲ್ಲರೂ ಸರಿಯಾದ ಉತ್ತರವನ್ನು ಹೇಳಿದ್ದೀರಾ ವೆರಿ ಗುಡ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರ ಮಕ್ಕಳೇ ಶಬ್ದೊಂಕ ಕೇಳು ಹಾವು ಅಂತ್ಯಾಕ್ಷರಿ ಕೇಳಿ ಅಂತಿಮ ವರ್ಣಿಸಿ ಚಾರ್ಜ್ ಚಾರ್ನ ಶಬ್ದಂಕ ನಿರ್ಮಾಣ ಕಡಿ ಮಕ್ಳೇ ನಾವು ಅಂತ್ಯಾಕ್ಷರಿ ಹಾಡನ್ನು ಹಾಡ್ತೀವಲ್ಲ ಅಂತ್ಯಾಕ್ಷರಿ ಅಂದ್ರೆ ಗೊತ್ತಲ್ವ ಹಾಡಿನ ಕೊನೆಯ ಅಕ್ಷರವನ್ನು ಇಟ್ಕೊಂಡು ಇನ್ನೊಂದನ್ನು ಹಾಡನ್ನು ಹಾಡ್ತೀವಿ ಆದರೆ ಇಲ್ಲಿ ನಾವು ಶಬ್ದಗಳ ಅಂತ್ಯಾಕ್ಷರಿಯನ್ನು ಹಾಡೋಣ ತುಂಬ ಚೆನ್ನಾಗಿರುತ್ತೆ ಮಕ್ಕಳೇ ಹೊಸ ಹೊಸ ಪದಗಳನ್ನ ಕಲ್ತ್ಕೊಳ್ಬೋದು ಹಾಗಿದ್ರೆ ಒಂದು ಉದಾಹರಣೆ ನಾನು ನಿಮಗೆ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ ನಮೂನಾ ಅಂತಂದ್ರೆ ಏನು ಮಕ್ಕಳ ಉದಾಹರಣೆ ಮೆಹಕ್ ಅನ್ನೋದು ಒಂದು ಪದ ಇದೆ ಮೆಹಕಿಂದ ಕೊನೆ ಮೆಹನ ಕೊನೆಯ ಅಕ್ಷರ ಏನು ಮಕ್ಕಳ ಕಾಯಿಂದ ಒಂದು ಹೊಸ ಪದವನ್ನ ನಾನು ಮಾಡ್ತಾ ಇದೀನಿ ನೋಡಿ ಯಾವುದು ಕಮ್ರ ಕಾಯಿಂದ ಏನ್ ಮಾಡಿದಿನಿ ಕಮ್ರಾ ಕೊನೆಯ ಅಕ್ಷರ ಏನು ಕಮ್ರಾದಲ್ಲಿ ರಾ ಇದೆ ಕಮರ ಕಮ್ರಿಂದ ಏನ್ ಬಾಯಿತು ಮಕ್ಕಳೇ ರಾಮ್ ಮಾ ಕೊನೆಯ ಅಕ್ಷರ ಕೊನೆಯ ಅಕ್ಷರದಿಂದ ಮೊದಲನೇ ಇನ್ನೊಂದು ಪದವನ್ನು ನಾನು ಮಾಡಿದ್ದೇನೆ ಯಾವುದು ಮಹಲ್ ಮಹಲ್ನ ಲಾ ಕೊನೆಯ ಅಕ್ಷರ ಯಾವುದು ಮಕ್ಕಳೇ ಲಾ ಲಾಯಿಂದ ಲಡ್ಖ ಈಗ ಅರ್ಥ ಆಗ್ತಿದ್ಯಾ ಮಕ್ಕಳೇ ಶಬ್ದಗಳ ಅಂತ್ಯಾಕ್ಷರ ಹೇಗೆ ಅಂತ ಮೊದಲನೇ ಮೆಹಕಿಂದ ಕೊನೆಯ ಅಕ್ಷರ ಕ ಕಾಯಿಂದ ಕಮ್ರ ರಾಯಿಂದ ರಾಮ್ ಮಾಯಿಂದ ಮಹಲ್ ಲಾಯಿಂದ ಲಡ್ಖ ಈಗ ಅರ್ಥ ಆಯ್ತಲ್ಲ ಈಗ ನೀವು ಮಾಡ್ತೀರಾ ಪದಗಳನ್ನ ವೆರಿ ಗುಡ್ ಜೀವನ್ ना ना से एक शब्द बनाओ जल्दी से ठीक कहा आपने नल सुभाष बच्चो हाँ ला से लाल नल अंतर ऐन मकल को लाल अंदर के बण लाल लाल से लगन ठीक कहा आपने ना ना से नयन सुभाष बच्चो सुंदर सुंदर का अंतिम अक्षर कौन सा है बच्चों रा रा से कौन से शब्द बनाएंगे आप रंग सुपर रंग का मतलब क्या है कलर हाँ से कौन सा शब्द हैं आपने गगन सुभाष ना नासे नगर ठीक रासे रजत हाँ ठीक है बच्चों चलो सेवा से कौन से शब्द बनाएंगे आप वास ठीक है सा सासे समान हाँ ठीक कहा आपने ना से नाम मा से माता ठीक कहा हम मां से मन ना से नहर राधा से कौन से शब्द बनाएंगे आप दन सुपब कैसे लगा बच्चों शब्दों के अंत्याक्षर बहुत अच्छा लगा ना शबाश बच्चों आप लोगों को अब हम पर्यायवाची शब्द देखेंगे लिखेंगे अच्छा आपके सामने पांच शब्द यहां पर है कौन कौन सा है? देखेंगे सूरज चंदा धरती पर्वत विहार अभी हमने देखा मकले पर समान अर्थक का शब्द कन्नड़ी सूरज उसका पर्यायवाची शब्द क्या है भास्कर और सूर्य सुभाश चंदा के लिए बताइए चांद सुभा शशि ठीक कहा आपने धरती के लिए भूमि और एक धरा शबाश बच्चो पर्वत के लिए पहाड़ और एक गिरी विहक के लिए विहक का मतलब क्या है बच्चों? पक्षी पक्षी के लिए और एक शब्द बताइए मुझे चिड़िया बहुत बढ़िया मकड़े मोदल निम्हे अद्भू अर्थम कोल ಬಿಟ್ಟ ಸ್ಥಳವನ್ನು ನೀವು ಭರ್ತಿ ಮಾಡಬೇಕು ಮುಸ್ಕಾನ ಅಂತಂದ್ರೆ ಏನು ಮಕ್ಕಳ ನಗುವುದು ಮುಸ್ಕಾತಾ ಹೇ ಮುಸ್ಕಾತಿ ಹೆ ಇಲ್ಲಿ ನಾವು ನೋಡ್ತಾ ಇರೋದು ಮಕ್ಕಳೇ ಮುಸ್ಕಾನ ಅನ್ನೋದು ಒಂದು ಕ್ರಿಯಾ ಶಬ್ದ ಇಲ್ಲಿ ಮುಸ್ಕಾತಾ ಹೇ ಅಂತಂದರೆ ಏನು ಮಕ್ಕಳೇ ಪುಲ್ಲಿಂಗ ಆ ಹುಡ್ಗ ನಗ್ತಾ ಇದ್ದಾನೆ ಆ ಹುಡ್ಗ ನಗ್ತಾ ಇದ್ದಾನೆ ಮುಸ್ಕಾತಿ ಹೆ ಸ್ತ್ರೀಲಿಂಗ ಶಬ್ದ ಆ ಹುಡ್ಗಿ ನಗ್ತಾ ಇದ್ದಾಳೆ ಮುಸ್ಕಾತ ಹೇ मुस्काती है उदाहरण के राम मुस्काता है सीता मुस्काती है अदे रीति उड़ा गाना राम गाता है सीता गाती है जाना राम जाता है सीता जाती है देना राम देता है और सीता देती है हसना राम हस्ता है और सीता हंसती है बहुत बढ़िया चलो बच्चों अब गृहकार्य की ओर आएंगे अब आपकी बारी ईगा मनेケルसवना कोडता इदेन दैमाडी बरदु निमा टीचर्स के तौरसी प्रश्न है सूरज चांद जैसे तुम भी दूसरों की सेवा करना चाहते हो कैसे सोचो और लिखो मक्ले सरलवादंतो एक उन्थ। प्रश्नन कोटिदेन सूर्य चंद्र ಸೂರ್ಯ ಹಾಗೂ ಚಂದ್ರನ ರೀತಿ ಸೇವೆಯನ್ನು ನೀವು ಮಾಡೋಕ್ಕೆ ಇಷ್ಟಪಡ್ತೀರಾ ಹಾಗಿದ್ರೆ ಹೇಗೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ನೀವೇ ಯೋಚಿಸಿ ಬರೀರಿ ಎರಡನೇ ಪ್ರಶ್ನೆ ಇಸ್ ಕವಿತಾ ಕೆ ಭಾವಾರ್ಥ ಕನ್ನಡ ಮೇಲಿಕ್ಕೆ ಈ ಕವಿತೆಯ ಭಾವಾರ್ಥವನ್ನು ನೀವೇನು ಮಾಡಬೇಕು ಕನ್ನಡದಲ್ಲಿ ಬರಿಬೇಕು ನೀವು ಹಿಂದಿಯಲ್ಲಿ ಕೇಳಿದ್ರಿ ಅಲ್ವಾ ಕನ್ನಡದಲ್ಲಿ ಅರ್ಥನೂ ಹೇಳಿದ್ದೀನಲ್ವ ಮಕ್ಕಳೇ ಕನ್ನಡದಲ್ಲಿ ಇದರ ಭಾವಾರ್ಥವನ್ನು ಬರೀರಿ ಅಚ್ಚ ಚಲೋ ಬಚೋ ಅಪ್ ಮೆ ಅಪ್ಸೆ फिर से मिलने के लिए वादा करते हुए अब निकलती हूँ धन्यवाद मेरा नाम है अंबुजा सरकारी हाई स्कूल उमबी कनकपुरा तहसील रामनगर जिला से आई हूँ सब लोगों को सब प्रेम नमस्कार करती हूँ धन्यवाद बच्चों